ಹನ್ನೊಂದು ಮುಕ್ಕಾಲು ಗಂಟೆ ಸುಮಾರಿಗೆ ಮುದ್ದೇಗೌಡ ಪಟ್ಟಣದಲ್ಲಿ ಪಟ್ಟಣದ ಎಷ್ಟು ಕಿಲೋಮೀಟರ್ ಸಿಕ್ಸ್ ಯಾವಾಗ ಬರ್ಬಂತು ಬಿಡ್ತೀನಿ ಕೊಟ್ಟು ಸಿಕ್ಸ್ ಕಿಲೋಮೀಟರ್ ಅಂತ. ನಿನ್ನೆ ಅಂದರೆ 5 ಸೆಪ್ಟೆಂಬರ್ರಂದು ಮುದ್ದೇಬೇಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮೆಟಲ್ ಆಕ್ಸಿಡೆಂಟ್ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ಕುಂಟೂಜಿ ಗ್ರಾಮದ ಹತ್ತಿರ ಹೈವೇ ಮೇಲೆ, ಅದು ಮುದ್ದೇಬೇಡ ತಾಳಿಕೋಟ್ ಕನೆಕ್ಟ್ ಆಗುವಂಥ ಹೈವೇ, ಆ ಹೈವೇ ಮೇಲೆ ರಾತ್ರಿ 11 ಗಂಟೆ 11:30 ಸುಮಾರಿಗೆ ಒಂದು ಬೈಕ್ ಸವಾರನು ಬಂದು ಕೆಲವು ಪೆಡೆಸ್ಟ್ರಿಯನ್ಸ್ ರಸ್ತೆಯಲ್ಲಿ ಪಾದಚಾರಿಗಳನ್ನು ರಸ್ತೆಯ ಪಕ್ಕದ ಬದಿಯಲ್ಲಿ ನಡ್ಕೊಂಡು ಹೋಗ್ತಿರುವಂಥ ಪಾದಚಾರಿಗಳನ್ನು ಬೆಂಕಿ ಹೊಡೆದು ಅದರಲ್ಲಿ 3 ಜನ ಸ್ಥಳದಲ್ಲಿ ಮೃತಪಟ್ಟಿದೆ. ಮತ್ತು 4 ಜನರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಆಸ್ಪತ್ರೆಗೆ ಸೇರಿಸಿದ್ದೀವಿ. ಈ ವಿಚಾರದಲ್ಲಿ ಈಗಾಗಲೇ 106 BNS ಅಡಿಯಲ್ಲಿ ಒಂದು ಪ್ರಕರಣ ಸಹ ನಮ್ಮಲ್ಲಿ ದಾಖಲಾಗಿದೆ. ಈ ರೀತಿ 3 ಜನ ಸ್ಪಾಟ್ ಡೆತ್ ಆಗುವುದು ಮತ್ತು ಎಷ್ಟು ಜನ ಗಂಭೀರವಾಗಿ ಕೆಲವರಿಗೆ ಇಂಜುರಿ ಆಗುವುದು, ಅದು ಬಹಳ ದಿವಸ ಆದ ನಂತರ ನಮ್ಮಲ್ಲಿ ಈ ರೀತಿ ಮುದ್ದೇಬಾಳಪಟ್ಟಣದಲ್ಲಿ ಕೂಡ ಆದಂಥ ಒಂದು ಆಕ್ಸಿಡೆಂಟ್. ಇದರಲ್ಲಿ ಆಕ್ಸಿಡೆಂಟ್ ವಿಶ್ಲೇಷಣೆ ಮಾಡಿದಾಗ ನಾವು ಯಾವ ರೀತಿ ಆಯ್ತಂದರೆ, ಅಲ್ಲಿ ಒಂದು ಟಂಟಂ ಗಾಡಿಯಲ್ಲಿ ಬಂದು ಈ ಜನ ಅಲ್ಲಿ ಪಕ್ಕ ಊರಲ್ಲಿ ಕುಂಟೂಜಿ ಊರಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಜಾತ್ರೆ ಅಟೆಂಡ್ ಮಾಡೋಕ್ಕೆ ಇವರು ರಾತ್ರಿ 11:00-11:30 ಸುಮಾರಿಗೆ ಟಂಟಂ ಗಾಡಿಯಿಂದ ಇಳಿತಾರೆ. ಇಳಿದು ಬಿಟ್ಟು ಮತ್ತೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಆವಾಗ ಹೋಗ್ತಿರುವಾಗ ಎದುರುಗಡೆಯಿಂದ ಬಂದಂಥ ಬೈಕ್ ಸವಾರನು ಅವನಿಗೆ ಮೇ ಬಿ ಇವರು ಕಾಣಲಿಲ್ಲ ಅಥವಾ ಎದುರುಗಡೆಯಿಂದ ಯಾವುದು ವೆಹಿಕಲ್ ಬಂದಿದೆ ಅಂತ ಹೇಳ್ತಾರೆ. ಆ ವೆಹಿಕಲ್ ಲೈಟಲ್ಲಿ ಬೈಕ್ ಸವಾರನಿಗೆ ಸರಿಯಾಗಿ ಕಾಣಿಸದೆ ಅವನು ಜೋರಾಗಿ ಹೋಗಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರನು ಮತ್ತು ಅವನ ಜೊತೆ ಇದ್ದವನು ಬ್ರಿಲಿಯನ್ ರೈಡರ್ ಇವರು ಇಬ್ಬರ ಜೊತೆಗೆ ಮತ್ತು ಇನ್ನೊಬ್ಬ ಅಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಈ ಕೇಸಸ್ಸಲ್ಲಿ ನೋಡಿ, ಸಾರ್ವಜನಿಕರಿಂದ ಸಹ ಕೆಲವು ವಿಷಯಗಳನ್ನು ನಾವು ನಿರೀಕ್ಷಿಸ್ತೀವಿ. ಯಾವ ರೀತಿ ನಾವು ರಸ್ತೆಯಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ 11:30 ಕತ್ತಲೆ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ರಸ್ತೆಯಲ್ಲಿ ಹೋಗ್ತಿರುವಾಗ ಕನಿಷ್ಠ ಇಲ್ಲಿ ರಸ್ತೆ ಮೇಲೆ ನಡೆಕೊಂಡು ಹೋಗಬಾರ್ದು, ಅದು ಕೆಳಗಡೆ ಇಳಿದು ಸೈಡಿಂದಾನೇ ಹೋಗಬೇಕಾಗತ್ತೆ. ಮತ್ತು ಕೆಳಗಡೆ ಸ್ವಲ್ಪ ಮೊಬೈಲ್ ಎಲ್ಲ ಕೈಲಿ ಇರುತ್ತದೆ ಅಂತ ಟಾರ್ಚನ್ನು ಅಟ್ಲೀಸ್ಟ್ ಬಳಸಿದರೆ ಅಟ್ಲೀಸ್ಟ್ ಈ ಎದುರುಗಡೆಯಿಂದ ಬಂದವರಿಗೆ ಒಂದು ವಾರ್ನಿಂಗ್ ಆದರೂ ಹೋಗ್ತದೆ. ನಿನ್ನೆ ಬಹಳ ದುರದೃಷ್ಟಕರ, ನಿನ್ನೆ ಆದ ಸಂಗತಿ ಬಹಳ ದುರದೃಷ್ಟಕರ. ಇದಕ್ಕೆ ನಾವು ಸ್ಪಾಟ್ ವಿಸಿಟ್ ಇವತ್ತು ಮಾಡಿದ್ದೀನಿ. ನಮ್ಮ ಪೊಲೀಸಲ್ಲಿ ಸಹ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬಹುದು, ಇನ್ನೂ ಹೆಚ್ಚಿನ ವಿಸಿಬಲ್ ಪೊಲೀಸಿಂಗ್ ಹೇಗೆ ಮಾಡಬಹುದು, ನಮ್ಮಲ್ಲಿ ಇರುವಂಥ ಚೆಕ್ ಪೋಸ್ಟ್ ಆಗಲಿ ಪೊಲೀಸ್ ಚೆಕ್ ಪೋಸ್ಟ್ ಆಗಲಿ ರಾತ್ರಿ ಸಮಯದಲ್ಲಿ ಪೊಲೀಸ್ ಇಲ್ಲಿ ಚೆಕ್ ನಾಕನ್ನು ನಾವು ಇಲ್ಲಿ ಹಾಕ್ತೀವಿ ಅಥವಾ ARSS ನಮ್ಮ ವಾಹನವನ್ನು ಹೇಗೆ ಬಳಸ್ತೀವಿ, ಅದರ ಬಗ್ಗೆ ಈಗಾಗಲೇ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸಹ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಸಾರ್ವಜನಿಕರಿಂದ ಸಹ ನಮಗೆ ಸಹಕಾರ ಬೇಕಾಗಿದೆ. ಹೆಲ್ಮೆಟ್ ಹಾಕಿ ದಯವಿಟ್ಟು ಬೈಕಲ್ಲಿ ಹೋಗ್ತಿರುವಾಗ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೋದು. ವಿಶೇಷವಾಗಿ ಹೈವೇ ಮೇಲೆ ಹೋದಾಗ ಹಾರ್ಡ್ ಸರ್ಫೇಸ್ ಇರ್ತದೆ, ನಾವು ರಸ್ತೆಯಲ್ಲಿ ಬಿದ್ದಾಗ ತಲೆ ಏಟು ಬಿದ್ದು ಕೂಡಲೇ ಡೆತ್ ಆಗುವಂಥ ಸಾಧ್ಯತೆ ಇರುತ್ತದೆ. ನಮ್ಮಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತವೆ, ಅದರಲ್ಲಿ ಮೆಜಾರಿಟಿ ಆಕ್ಸಿಡೆಂಟ್ಸ್ 2-ವೀಲರ್ನವರದೇ. ಅದು ಯಾಕೆ ಡೆತ್ ಆಗುತ್ತೆ ಅಂದರೆ ತಲೆ ಮೇಲೆ ಹೊಡೆದು ತಲೆ ಮೇಲೆ ಅದು ಟಾರ್ ಸರ್ಫೇಸ್ ಮೇಲೆ ಡಾಂಬರ್ ರಸ್ತೆಯಲ್ಲಿ ನಾವು ಹೋಗ್ತಿರುವಾಗ ಬಿದ್ದ ತಕ್ಷಣ ಡೆತ್ ಆಗುವಂಥ ಸಾಧ್ಯತೆ ಜಾಸ್ತಿ. ದಯವಿಟ್ಟು ಎಲ್ಲರೂ ಹೈವೇಲಿ ಹೋಗ್ತಿರುವಾಗ ಹೆಲ್ಮೆಟ್ ಹಾಕಲೇಬೇಕಾಗುತ್ತೆ, ಅದನ್ನು ಪಾಲಿಸಿ. ಅಷ್ಟು ಮಾಡಿದರೂ ಸಹ ನಮ್ಮಲ್ಲಿ ಬಹಳಷ್ಟು ಡೆತ್ ರೇಟ್ ಆಕ್ಸಿಡೆಂಟ್ ಆದರೂ ಸಹ ಇಂಜುರೀಸ್ ಆಗಬಹುದು, ಬಟ್ ಅದರ ಸಾವು ಸಂಭವಿಸುವಂಥ ಒಂದು ಸಾಧ್ಯತೆ ಬಹಳ ಕಡಿಮೆ ಆಗ್ತದೆ. 18 ವರ್ಷ ಕೆಳಗಡೆ ಇದ್ದವರ ಕೈಯಲ್ಲಿ ಬೈಕ್ ಕೊಡ್ತಾ ಇದೆ ಸರ್, ಅಂತಂದ್ರೆ ಇಲಾಖೆ ನೋಡ್ರಿ, ಈಗಾಗಲೇ ನಾವು ಸ್ಪೆಷಲ್ ಡ್ರೈವ್ ನಾವು ಪ್ಲಾನ್ ಮಾಡಿದ್ದೀವಿ. ಈಗ ಬಿಜಾಪುರ ಸಿಟಿ ಮಾಡಿದ್ದೀವಿ, ಇಲ್ಲಿ ಇತರ ಜಾತ್ರೆ ಸಹ ಮಾಡ್ತೀವಿ. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವರಿಗೆ ಮನೆಯವರು ಹುಟ್ಟಿದ್ದಲ್ಲಿ ಅಂತ ಕೇಸಲ್ಲಿ ಸಹ ನಾವು ತಂದೆ ತಾಯಿ ಮೇಲೆ ಪೋಷಕರ ಮೇಲೆ ಅದು ಖಂಡಿತ ಆಕ್ಷನ್ ಮಾಡ್ತೀವಿ, ಎಫರ್ಟ್ ಆಗ್ತದೆ. ಬಟ್ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಿದ್ದೀನಿ, ಯಾವುದೇ ನಾವು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟಿ ಮಾಡಿದರೂ ಸಹ 100ರಲ್ಲಿ 90 ಜನ ಪಾಲನೆ ಮಾಡಿಲ್ಲ ಅಂದರೆ ಕಷ್ಟ, ನಮಗೂ ಸಹ ಕಷ್ಟ ಆಗ್ತದೆ. 100ರಲ್ಲಿ 10 ಜನ ಪಾಲನೆ ಮಾಡ್ತಾ ಇಲ್ಲ, ನಾವು ಅವರಿಗೆ ಹಿಡಿಬೋದು. 90 ಜನ ಪಾಲನೆ ಮಾಡ್ತಿಲ್ಲ ಅಂದರೆ ಏನು ಮಾಡೋದು? ಆವಾಗ ಸ್ವಲ್ಪ ಅದನ್ನು ಪಬ್ಲಿಕ್ ಕೋಆಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ಪಬ್ಲಿಕ್ರು ಅದು ಒಂದು ಸಾರ್ವಜನಿಕರು ಗಮನಿಸಬೇಕು, ಅದನ್ನು ಮನದಟ್ಟು ಕರೆಕ್ಟಾಗಿ ಮನವರಿಕೆ ಮಾಡಿ ನಮ್ಮ ಜೊತೆ ಸಹಕರಿಸಿ. ನಾನು ಎಷ್ಟು ಹೇಳ್ತಾ ಇದ್ದೀನಿ, ರಸ್ತೆಯಲ್ಲಿ ಇರುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು. ಮೊನ್ನೆ ಸಹ ಒಂದು ತಾಳಿ ಕೊಟ್ಟಿಲ್ಲ, ಒಂದು ಆಕ್ಸಿಡೆಂಟ್ ಆಯಿತು, ಸಡನ್ ಆಗಿ ರೈಟ್ ಅಂತ ಹೋಗ್ತಿದ್ದೆ, ಹಿಂದಿನಿಂದ ಬಂದು ಕೂತಿದ. ಸೊ ನಾವೇ ರಸ್ತೆಯಲ್ಲಿ ಇರುವಾಗ ಎಚ್ಚರದಿಂದ ಇದ್ದರೆ ಇಂಥ ಬಹಳಷ್ಟು ಆಕ್ಸಿಡೆಂಟ್ಗಳನ್ನು ನಾವು ಅದನ್ನು ತಪ್ಪಿಸಬಹುದು. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹೆಲ್ಮೆಟ್ ಹಾಕ್ಬೋದು. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಭಾಗದಲ್ಲಿ ಹೆಲ್ಮೆಟ್ ಹಾಕೋದು ಬಹಳ ಕಡಿಮೆ. ಅದೇನು ಬೇಸಿಗೆ ಇದೆ, ಸರಿ ಇಲ್ಲ, ಬಿಸಿ ಆಗ್ತದೆ, ಆಗಲಿ ಅದು. ಬಟ್ ನೀವು ಹೈವೇ ಹೋಗ್ತಾ ಇದ್ರಲ್ಲ, ಬಿಸಿ ಇರುತ್ತದೆ, ಹೈವೇಲಿ ಹೋಗೋದು ಬೇಡ. ಬಸ್ಸಲ್ಲಿ ಕುತ್ಕೊಂಡು ಹೋಗ್ಬೋದಲ್ಲ, ಅದು ಯಾಕೆ ಬೈಕಲ್ಲಿ ಹೋಗ್ತೀರಿ? ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಿದ್ರೆ ನಿಮಗೆ ಹೈವೇ ಮೇಲೆ ಒಂದು ಸೇಫ್ಟಿ, ಒಂದು ಸಣ್ಣ ಫಾಲ್ ಆದರೂ ಸಹ ಡೆತ್ ಆಗುವಂತ ನಾವು ಎಷ್ಟು ಕೇಸಸ್ ನಾವು ನೋಡ್ತೀವಿ. ನಾವು ವರ್ಷಕ್ಕೆ
ಕಳೆದ ವರ್ಷದಲ್ಲಿ ನಮ್ಮಲ್ಲಿ 443 ಅಷ್ಟು ಫೆಟಲ್ ಆಕ್ಸಿಡೆಂಟ್ ಆಗಿವೆ. ಅದರಲ್ಲಿ ಅರೌಂಡ್ 500 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಒಂದು ವರ್ಷದಲ್ಲಿ. ಪ್ರತಿ ವರ್ಷ 400 ಆಸ್ಪಾಸ್ ನಮ್ಮಲ್ಲಿ ಫೆಟಲ್ ಆಕ್ಸಿಡೆಂಟ್ ಆಗ್ತವೆ. ಅದನ್ನು ಎಲ್ಲರೂ ಅರ್ಥ ಮಾಡಬಹುದು. ಪ್ರಿಕಾಷನ್ಸ್ ಎಲ್ಲ ಮಾಡುವುದೆಲ್ಲ ಅದು ಎಫರ್ಟ್ ಎಲ್ಲ ಆಗ್ತದೆ. ಅದು ಸಹ ನಮ್ಮ ಪ್ರಯಾರಿಟಿ ಏರಿಯಾ ಮೇಲೆ ಇದೆ. ಸಂದೇಶ ಹೋಗ್ಲಿ, ಹೆಲ್ಮೆಟ್ ಹಾಕಿ, ಬಹಳ ಪ್ರಾಣವನ್ನು ಉಳಿಸಬಹುದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.